ನಮಸ್ತೆ ವೀಕ್ಷಕರಿ, ನಾನು ನಿತಿನ. ದಿಢೀರಾಗಿ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ದೋಸೆ ಚಟ್ನಿ ಮತ್ತು ಪಲ್ಯ ಮಾಡಲಿಕ್ಕೆ ಕೇವಲ 10-15 ನಿಮಿಷ ಸಾಕಾಗುತ್ತೆ. ಹಾಗೆ ಈ ದಿಢೀರ್ ದೋಸೆ ಮಾಡಲಿಕ್ಕೆ ಸೋಡಾ ಕೂಡ ಹಾಕೋದು ಬೇಡ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ದಿಢೀರ್ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಬಟ್ಲಿಗೆ 1 ಕಪ್ಪಷ್ಟು ಮಂಡಕ್ಕಿ ಅಥವಾ ಕಡಲೆಪುರಿ ಹಾಕ್ಕೊಂಡಿದ್ದೀನಿ. ಈಗ 2 ಕಪ್ಪಷ್ಟು ತಣ್ಣೀರನ್ನು ಹಾಕಿ 5-8 ನಿಮಿಷ ನೀರಿನಲ್ಲಿ ನೆನೆ ಹಾಕ್ಕೊಳ್ಳಿ. ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ 1/2 ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಸಣ್ಣ ರವೆ ಇಲ್ಲ ಅಂತಂದರೆ ನೀವಿಲ್ಲಿ ದಪ್ಪ ರವೆ ಕೂಡ ಉಪಯೋಗಿಸಬಹುದು. ಈಗ 1 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು 8 ನಿಮಿಷ ನೀರಿನಲ್ಲಿ ನೆನೆ ಹಾಕ್ಕೊಳ್ಳಿ. ಇದೇ ಸಮಯದಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಬಾಣಲಿಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ, 1/4 ಟೀಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೀಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು 1 ಟೀಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ. ಈಗ 2 ಹಸಿರುಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ 1 ಟೀಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ಈ ಪಲ್ಯ ಬೇಗ ಜೀರ್ಣ ಆಗುತ್ತೆ ಮತ್ತು ಗ್ಯಾಸ್ ಆಗೋದಿಲ್ಲ ಅಂತಷ್ಟೇ. ಈಗ 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಈ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ 1/2 ಟೀಸ್ಪೂನಷ್ಟು ಉಪ್ಪಾಕಿ ಫ್ರೈ ಮಾಡಿಟ್ಕೊಳ್ಳಿ. ಆವಾಗ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈ ರೀತಿ ಈರುಳ್ಳಿ ಬಣ್ಣ ಬದಲಾದರೆ ಸಾಕು. ತಕ್ಷಣವೇ 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 4 ಮೀಡಿಯಂ ಸೈಜ್ ಆಲೂಗೆಡ್ಡೆನ ನೀರಿನಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಕೊನೆಯದಾಗಿ 1/2 ಟೇಬಲ್ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ 1/2 ಟೇಬಲ್ಸ್ಪೂನಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕೋದ್ರಿಂದ ಆಲೂಗೆಡ್ಡೆ ಪಲ್ಯ ತುಂಬ ಡ್ರೈ ಆಗೋದಿಲ್ಲ ಮತ್ತು ಒಣಗಿರೋದಿಲ್ಲ ಅಂತಷ್ಟೇ. ಈಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ 1 ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಆಲೂಗೆಡ್ಡೆ ಪಲ್ಯ ಇನ್ನೂ ರುಚಿಯಾಗಿರುತ್ತೆ. ಈಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಬಾಣಲಿನ ಹೊರಗಡೆ ಎತ್ತಿಟ್ಕೊಳ್ಳಿ. ಈ ರೀತಿ ಪಲ್ಯ ಮಾಡಲಿಕ್ಕೆ ಕೇವಲ 5 ನಿಮಿಷ ಸಾಕು. ಈಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಮಿಕ್ಸಿ ಜಾರ್ಗೆ 4 ಟೇಬಲ್ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದರೆ 1 ಟೇಬಲ್ಸ್ಪೂನಷ್ಟು ಕಡಲೆ, 2 ಹಸಿರುಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಬೆಳ್ಳುಳ್ಳಿ ಎಷ್ಟನ್ನು ಹಾಕಿದರೆ 1 ಸಣ್ಣ ಪೀಸ್ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಹುಣಸೆ ಹಣ್ಣು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಈಗ ಈ ರುಬ್ಬಿರುವಂಥ ಚಟ್ನಿನ ಮತ್ತೊಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಈ ಚಟ್ನಿಗೆ ಬೇಕಿದ್ರೆ ಒಗ್ಗರಣೆ ಮಾಡ್ಕೋಬಹುದು, ಬೇಡ ಅಂತಂದರೆ ಹಾಗೆ ತಿನ್ನಬಹುದು, ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ ಮಂಡಕ್ಕಿ ಕೂಡ ಚೆನ್ನಾಗಿ ನಿಂತಿದೆ. ಈ ರೀತಿ ಮಂಡಕ್ಕಿನ ಪ್ರೆಸ್ ಮಾಡಿದ್ರೆ ಕಟ್ಟಾಗಬೇಕು ಮತ್ತು ಈ ರೀತಿ ನುಣ್ಣಗಾಗಬೇಕು, ಅಲ್ಲಿವರೆಗೂ ನೆನೆಸಿಟ್ಕೊಳ್ಳಿ ಅಷ್ಟೇ. ಹಾಗೆ ಈ ಮಂಡಕ್ಕಿನ ಬಿಗಿಯಾಕಿ ಪ್ರೆಸ್ ಮಾಡಿಕೊಂಡು ಮತ್ತೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಮಂಡಕ್ಕಿಯಲ್ಲಿರುವಂಥ ಗಲೀಜೆಲ್ಲ ನೀರಿನಲ್ಲಿ ಉಳ್ಕೊಂಡಿದೆ. ಹಾಗೆ ಈ ನೆನೆಸಿರುವಂಥ ಮಂಡಕ್ಕಿನ 1 ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1/2 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಈಗ ನೋಡಿ ರುಬ್ಬಿರುವಂಥ ಮಂಡಕ್ಕಿ ರೆಡಿಯಾಗಿದೆ. ಈ ರೀತಿ ಗಂಜಿ ರೀತಿ ಆಗಿರಬೇಕು, ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ. ಆವಾಗ ದೋಸೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈಗ ರವೆ ಕೂಡ ಚೆನ್ನಾಗಿ ನೆಂದಿದೆ. 1-8 ನಿಮಿಷ ನೆನೆಸೋದ್ರಿಂದ ಈ ರೀತಿ ರವೆ ಸಾಫ್ಟ್ ಆಗುತ್ತೆ ಮತ್ತು ದೋಸೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈಗ ನೆನೆಸಿರುವಂಥ ರವೆನ ಈ ರೀತಿ ಮಂಡಕ್ಕಿ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಬೇಕಿದ್ದರೆ ಉಪಯೋಗಿಸಿ, ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ನಂತರ 1/2 ಕಪ್ಪಷ್ಟು ಮೊಸರು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಈಗ ನೋಡಿ ರುಬ್ಬಿರುವಂಥ ದೋಸೆ ಹಿಟ್ಟು ರೆಡಿಯಾಗಿದೆ. ಇದನ್ನೀಗ ಮತ್ತೊಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮೊದಲೇ ಹೇಳಿದಾಗೆ ಅಕ್ಕಿ ಹಿಟ್ಟು ಬೇಕಿದ್ರೆ ಉಪಯೋಗಿಸಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ಪ್ರಮಾಣ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ಇದೇ ಸಮಯದಲ್ಲಿ ತವಾ ಬಿಸಿ ಮಾಡಲಿಕ್ಕಿಟ್ಟಿದ್ದೀನಿ. ಈ ದೋಸೆ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇಲ್ಲ, ತಕ್ಷಣವೇ ದಿಢೀರಾಗಿ ನೀವು ದೋಸೆ ಮಾಡ್ಕೋಬಹುದು. ಈಗ ನೋಡಿ ತವಾ ಚೆನ್ನಾಗಿ ಬಿಸಿಯಾಗಿದೆ. ತಕ್ಷಣವೇ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ನಂತರ ಲಿಡ್ ಕ್ಲೋಸ್ ಮಾಡಿ 1/2 ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಲಿಕ್ಕಿಟ್ಟಿದ್ದೀನಿ. ಈಗ 1/4 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬೇಕಿದ್ದರೆ ಉಪಯೋಗಿಸಿ, ಬೇಡ ಅಂತಂದರೆ ಎಣ್ಣೆ ಕೂಡ ಉಪಯೋಗಿಸ್ಬಹುದು. ಯಾವಾಗ ದೋಸೆ ತುದಿ ಭಾಗ ಈ ರೀತಿ ಸ್ವಲ್ಪ ಬಿಟ್ಟಿರುತ್ತೆ ಆವಾಗ ದೋಸೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣವೇ ಫೋಲ್ಡ್ ಮಾಡಿಕೊಂಡು ದೋಸೆನ ಹೊರಗಡೆ ಎತ್ತಿಟ್ಕೊಳ್ಳಿ. ಇದೇ ರೀತಿ ಮತ್ತೊಂದು
ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿ ಬಾರಿ ಈ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಆದಷ್ಟು ಉರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಹಾಗೆ ದೋಸೆ ಬೇಯಿಸಬೇಕಾದ್ರಷ್ಟೇ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೆಳಗಿಟ್ಕೊಳ್ಳಿ. ಈಗ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ನೀವಿಲ್ಲಿ ದೋಸೆ ಎರಡೂ ಬದಿ ಕೂಡ ಬೇಯಿಸ್ಕೋಬಹುದು, ಅಥವಾ ಈ ರೀತಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು, ತಕ್ಷಣವೇ ಫೋಲ್ಡ್ ಮಾಡಿಕೊಂಡು ದೋಸೆನ ಹೊರಗಡೆ ಎತ್ತಿಟ್ಕೋಬಹುದು. ಈಗ ಈ ದೋಸೆ ಜೊತೆ ಮೊದಲೇ ಮಾಡಿಟ್ಟಂಥ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ದೋಸೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ತುಂಬಾ ಸಾಫ್ಟ್ ಆಗಿರುತ್ತೆ, ಮತ್ತು ಈ ದೋಸೆನ ಎಷ್ಟು ಸಮಯ ಇಟ್ಟರೂ ಕೂಡ ಇದೇ ರೀತಿ ತುಂಬ ಸಾಫ್ಟ್ ಆಗಿರುತ್ತೆ. ಹಾಗೆ ಈ ದೋಸೆ ಹಿಟ್ಟು ಮಾಡಬೇಕಾದ್ರೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ಮತ್ತು ದೋಸೆ ಹಿಟ್ಟನ್ನು ನೆನೆಸೋದು ಕೂಡ ಬೇಡ. ಕೇವಲ 10-15 ನಿಮಿಷದಲ್ಲಿ ಈ ರೀತಿ ದೋಸೆ, ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಕೂಡ ಮಾಡ್ಕೋಬಹುದು. ಈಗ ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡುತ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ದಿಢೀರಾಗಿ ದೋಸೆ, ಚಟ್ನಿ ಮತ್ತು ಪಲ್ಯ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.